ವೀಕ್ಷಕರೇ ನಮಸ್ಕಾರ, ನಾನು ರಾಘವೇಂದ್ರ ಗುಡಿ. ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡಿಸಿದ್ದಾರೆ. 2024-25 ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಇವತ್ತು ಅವರು ಮಂಡಿಸಿರುವಂತದ್ದು. ಹಾಗಿದ್ರೆ ಈ ಬಜೆಟ್ ನ ಭಾಷಣ ಇತ್ತಲ್ಲ, ಸುಮಾರು 1.5 ಗಂಟೆಗಳ ಕಾಲ ಅವರು ಭಾಷಣವನ್ನ ಮಾಡಿದ್ದಾರೆ. ಈ 1.5 ಗಂಟೆಗಳ ಭಾಷಣದಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರು ಕೇಳುವಂತಹ ಪ್ರಶ್ನೆ ಅಂದ್ರೆ, ನಮ್ಮ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನಾಗಿರುತ್ತೆ, ಎಷ್ಟು ಆದಾಯ ಇದ್ರೆ ಎಷ್ಟು ಟ್ಯಾಕ್ಸ್ ಅನ್ನ ನಾವು ಕಟ್ಟಬೇಕು ಅನ್ನುವಂಥದ್ದು. ಇದಕ್ಕೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನ ಕೊಡೋದಾದ್ರೆ, ನಿಮ್ಮ ವಾರ್ಷಿಕ ಆದಾಯ 15 ಲಕ್ಷಕ್ಕಿಂತ ಅಧಿಕ ಇದ್ರೆ ಈ ಬಜೆಟ್ ಪಂಚಮಟ್ಟಿನ ಬೇಸರವನ್ನ ನಿಮಗೆ ಖಂಡಿತವಾಗಿ ತರುತ್ತೆ. ಅದೇ ಏನಾದ್ರೂ ನಿಮ್ಮ ವಾರ್ಷಿಕ ಟ್ಯಾಕ್ಸೇಬಲ್ ಇನ್ಕಮ್ 15 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಖಂಡಿತವಾಗಿ ಕೂಡ ದೊಡ್ಡ ಮಟ್ಟದ ರಿಲೀಫ್ ಅನ್ನ ಈ ಬಜೆಟ್ ಕೊಡ್ತಾ ಇದೆ. ನೀವೇನಾದ್ರೂ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಬದಲಾವಣೆಗಳು ಇಲ್ಲ. ನೀವು ನ್ಯೂ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರಿಜಿಮ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಅದರಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಕಳೆದ ಬಾರಿ 5 ಲಕ್ಷದವರೆಗೂ ಆದಾಯ ಇದ್ರೆ ನ್ಯೂ ಟ್ಯಾಕ್ಸ್ ರಿಜಿಮ್ ನಲ್ಲಿ ನಿಮಗೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಆದ್ರೆ ಈ ಬಾರಿ ಅದರಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನ ಮಾಡಲಾಗಿದೆ. ನಿಮ್ದು ನ್ಯೂ ಟ್ಯಾಕ್ಸ್ ರಿಜಿಮ್ ಅನ್ನ ನೀವು ತೆಗೆದುಕೊಂಡಿದ್ದೆ ಆದ್ರೆ ನಿಮ್ಮ ಆದಾಯ 0-3 ಲಕ್ಷದವರೆಗೂ ಇದ್ರೆ ಯಾವುದೇ ಟ್ಯಾಕ್ಸ್ ಇಲ್ಲ. 3 ಲಕ್ಷದಿಂದ 7 ಲಕ್ಷ ರೂಪಾಯಿವರೆಗೂ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೆ 5% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಅದೇ ರೀತಿಯಾಗಿ 7-10 ಲಕ್ಷ ರೂಪಾಯಿವರೆಗೂ ನಿಮ್ಮ ಇನ್ಕಮ್ ಇದ್ದಂತ ಸಂದರ್ಭದಲ್ಲಿ ಟ್ಯಾಕ್ಸೇಬಲ್ ಇನ್ಕಮ್ ಇದ್ದಾಗ 10% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. 10-12 ಲಕ್ಷದಷ್ಟು ನಿಮ್ಮ ಆದಾಯ ಇದ್ದಾಗ 15% ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. 12-15 ಲಕ್ಷದವರೆಗೂ ನಿಮ್ಮ ಆದಾಯ ಇದ್ದಾಗ ನೀವು ಅಲ್ಲಿ ಸರಿಸುಮಾರಾಗಿ 20% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ವಾರ್ಷಿಕ ಟ್ಯಾಕ್ಸೇಬಲ್ ಇನ್ಕಮ್ 15 ಲಕ್ಷಕ್ಕೂ ಅಧಿಕ ಇದ್ರೆ 30% ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ತಂದಿದ್ದಾರೆ ಈ ಬಾರಿ ನಿರ್ಮಲಾ ಸೀತಾರಾಮನ್. ಅಂದ್ರೆ ನೀವು 15 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇದ್ದಾಗ ಕಳೆದ ಬಾರಿಗೆ ಹೋಲಿಸಿದಾಗ ಟ್ಯಾಕ್ಸ್ ನಲ್ಲಿ ನೀವು ಸುಮಾರು 17,000 ರೂಪಾಯಿಯಷ್ಟು ಸೇವ್ ಮಾಡಬಹುದು. ಅದೇ ಆ ಸೇವ್ ಮಾಡುವಂತ ಹಣ ಇದೆಯಲ್ಲ, ಅದನ್ನ ಹೆಚ್ಚಿನ ಇನ್ಕಮ್ ಇದ್ದಂತವ್ರಿಗೆ ಅಂದ್ರೆ 15 ಲಕ್ಷಕ್ಕೂ ಅಧಿಕ ವಾರ್ಷಿಕ ಆದಾಯ ಇದ್ದಂತವರಿಗೆ ಆ ಒಂದು ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಬಹುತೇಕವಾಗಿ ಮಾಡಿದಾಗ ಕಾಣಿಸ್ತಾ ಇದೆ. ಹೀಗಾಗಿ 30%ಕ್ಕೆ ಏರಿಕೆ ಮಾಡಲಾಗಿದೆ 15 ಲಕ್ಷಕ್ಕಿಂತ ಅಧಿಕ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅನ್ನ, ಅಂದ್ರೆ ಆದಾಯ ಇದ್ದಂತ ಸಂದರ್ಭದಲ್ಲಿ. ಇದನ್ನು ಹೊರತುಪಡಿಸಿದ ಹಾಗೆ ಕ್ಯಾಪಿಟಲ್ ಗೇನ್ ಮೇಲೆ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಮೇಲೆ ಇರ್ಬೋದು, ಇಕ್ವಿಟಿ ಮೇಲೆ ಇರ್ಬೋದು, ಪ್ರಾಫಿಟ್ ಅಂಡ್ ಶೇರ್ ಮೇಲೆ ಇರ್ಬೋದು, ಅಥವಾ ಟ್ರೇಡಿಂಗ್ ಮಾಡ್ತಾ ಇದ್ರೂ ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಹಂತದಲ್ಲಿ ಸವಿವರವಾದಂತಹ ಮಾಹಿತಿಯನ್ನ ಕೊಡ್ತೇನೆ. ಈ ರೀತಿಯಾದಂತಹ ಮಾಹಿತಿಗಾಗಿ ನೋಡ್ತೀರಿ News18 ಕನ್ನಡ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಕಮಿಂಗ್ ಟು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್, ಐ ಹ್ಯಾವ್ 2 ಅನೌನ್ಸ್ಮೆಂಟ್ಸ್ ಟು ಮೇಕ್ ಫಾರ್ ದೋಸ್ ಆಪ್ಟಿಂಗ್ ಫಾರ್ ದ ನ್ಯೂ ಟ್ಯಾಕ್ಸ್ ರೆಜೀಮ್. ಫಸ್ಟ್, the standard deduction for salaried employees is proposed to be increased from 50,000 to 75,000 rupees. Similarly, deduction on family pension for pensioners is proposed to be enhanced from 15,000 to 25,000 rupees. This will provide relief to about 4 crore salaried individuals and pensioners. Second, in the new tax regime, the tax rate structure is proposed to be revised as follows. 0 to 3 lakh rupees, nil. 3 to 7 lakh rupees, 5%. 7 to 10 lakh rupees, 10%. 10 to 12 lakh rupees, 15%. 12 to 15 lakh rupees, 20%. And above 15 lakh rupees, 30%. As a result of these changes, a salaried employee in the new tax regime stands to save up to 17,500 rupees in income tax.